ಇನ್ನು ನಮ್ಮ ಎಂಎಲ್ಎ ಪವರ್ ಟಿವಿ ನಡೆಸ್ತಾ ಇರುವಂತಹ ಅತ್ಯದ್ಭುತವಾದಂತಹ ಸಮೀಕ್ಷೆ ಬಹಳ ಉತ್ತಮವಾದಂತಹ ರೆಸ್ಪಾನ್ಸ್ ಜನರಿಂದ ಕೂಡ ಸಿಗ್ತಾ ಇದೆ ಈಗ ಶ್ರವಣ ಬೆಳಗೊಳ ಕ್ಷೇತ್ರದ ಫಲಿತಾಂಶವನ್ನ ನೋಡುವಂತಹ ಸಮಯ ಇದರ ಫಲಿತಾಂಶವನ್ನ ಜೊತೆಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಕೊಲೀಗ್ ಲೀನಾ ಶ್ರೀ ರೆಡಿ ಇದ್ದಾರೆ ಓವರ್ ಟು ಯು ಎಸ್ ಥ್ಯಾಂಕ್ ಯು ರಜನಿ ಈಗ ಶ್ರವಣ ಬೆಳಗೊಳ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ ಅನ್ನು ನೋಡುವಂತಹ ಸಮಯ ಈಗಾಗಲೇ ಶ್ರವಣ ಬೆಳಗೊಳ ವಿಧಾನಸಭಾ ಕ್ಷೇತ್ರದ ಸಮೀಕ್ಷೆ ಕೂಡ ಮುಕ್ತಾಯ ಆಗಿದೆ ಇಲ್ಲಿ ಯಾರ ಪರವಾಗಿ ಒಲವು ವ್ಯಕ್ತವಾಗಿದೆ ಅನ್ನೋದನ್ನ ಗಮನಿಸೋಣ ಈಗಾಗಲೇ ನಮ್ಮ ಎಂಎಲ್ಎ ಪವರ್ ಟಿವಿ ನಡೆಸ್ತಾ ಇರುವಂತ ಸಮೀಕ್ಷೆಗೆ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ ಶ್ರವಣ ಬೆಳಗೊಳ ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯ ಆಗಿದೆ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಈ ಸಮೀಕ್ಷೆ ನಡೆದಿತ್ತು ಶ್ರವಣ ಬೆಳಗೊಳ ಸಮೀಕ್ಷೆಯಲ್ಲಿ ಯಾರ ಪರವಾಗಿ ಜನಾಭಿಪ್ರಾಯ ವ್ಯಕ್ತ ಆಗಿದೆ ಇಲ್ಲಿ ಜೆಡಿಎಸ್ ಹಾಗೆ ಕಾಂಗ್ರೆಸ್ ನಡುವೆ ಜಿದ್ದಾಜಿದ್ದಿ ಇದೆ ಆ ಜಿದ್ದಾಜಿದ್ದಿಯಲ್ಲಿ ಯಾರು ಗೆಲುವನ್ನ ಪಡೆದುಕೊಂಡಿದ್ದಾರೆ ಅನ್ನೋದನ್ನು ಗಮನಿಸೋಣ ಶ್ರವಣ ಬೆಳಗೊಳದಲ್ಲಿ ಜೆಡಿಎಸ್ ಕಾಂಗ್ರೆಸ್ ನಡುವೆ ನೇರ ಫೈಟ್ ಇದೆ ಕಾಂಗ್ರೆಸ್ ನಿಂದ ಕಣಕ್ಕಿಳಿದಿದ್ದಾರೆ ಎಂಎ ಗೋಪಾಲಸ್ವಾಮಿ ಅವರು ಹಾಗೆ ಬಿಜೆಪಿ ಅಭ್ಯರ್ಥಿಯಾಗಿ ಚಿದಾನಂದ ಕಣದಲ್ಲಿದ್ದಾರೆ ಕಾಂಗ್ರೆಸ್ ನಿಂದ ಎಂಎ ಗೋಪಾಲಸ್ವಾಮಿ ಅವರು ಸ್ಪರ್ಧೆ ಮಾಡುತ್ತಿದ್ದಾರೆ ಬಿಜೆಪಿ ಅಭ್ಯರ್ಥಿಯಾಗಿ ಚಿದಾನಂದ ಅವರು ಕಣದಲ್ಲಿದ್ದಾರೆ ಜೆಡಿಎಸ್ ಅಭ್ಯರ್ಥಿಯಾಗಿ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಸ್ಪರ್ಧೆಯನ್ನು ಮಾಡುತ್ತಿದ್ದಾರೆ ಇನ್ನು ಇಲ್ಲಿಂದ ಬಂದಿರುವ ಒಟ್ಟು ಕರೆಗಳನ್ನು ಗಮನಿಸೋದಾದ್ರೆ 9,872 ಜೆಡಿಎಸ್ ಪಕ್ಷದ ಪರವಾಗಿ ದಾಖಲಾಗಿರುವ ಮತಗಳು 4,688 ಬಿಜೆಪಿ ಪರವಾಗಿ ದಾಖಲಾಗಿರುವಂತಹ ಮತಗಳು 579 ಕಾಂಗ್ರೆಸ್ ಪಕ್ಷದ ಪರವಾಗಿ ದಾಖಲಾಗಿರುವ ಮತಗಳು 4,564 ಮತಗಳು ಇನ್ನು ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾಗಿರುವ ಮತಗಳು 141 ಮಾತ್ರ ಇಲ್ಲಿ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಗೆ 124 ಮತಗಳ ಮುನ್ನಡೆ ಕೂಡ ಸಿಕ್ಕಿದೆ ಸಿಎನ್ ಬಾಲಕೃಷ್ಣ ಪರವಾಗಿ ದಾಖಲಾಗಿರುವ ಶೇಕಡವಾರು ಮತಗಳನ್ನು ಗಮನಿಸೋದಾದ್ರೆ ಶೇಕಡ 47 ಎಂಎ ಗೋಪಾಲಸ್ವಾಮಿ ಅವರ ಪರವಾಗಿ ದಾಖಲಾಗಿರುವ ಶೇಕಡವಾರು ಮತಗಳು ಶೇಕಡ 46 ಚಿದಾನಂದ ಪರವಾಗಿ ದಾಖಲಾಗಿರುವ ಶೇಕಡವಾರು ಮತಗಳು ಶೇಕಡ 6 ಮಾತ್ರ ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾಗಿರುವ ಶೇಕಡವಾರು ಮತಗಳು ಶೇಕಡ 1 ಇನ್ನು ಗಮನಿಸಬೇಕು ಈ ಬಾರಿ ಶ್ರವಣ ಬೆಳಗೊಳದಲ್ಲಿ ಜೆಡಿಎಸ್ ಹಾಗೆ ಕಾಂಗ್ರೆಸ್ ನಡುವೆ ನೇರ ಸಮರ ಇದೆ ಜೆಡಿಎಸ್ ಅಭ್ಯರ್ಥಿಗೆ ತೀವ್ರ ಪೈಪೋಟಿಯನ್ನ ಎಂಎ ಗೋಪಾಲಸ್ವಾಮಿ ಅವರು ನೀಡಿದ್ದಾರೆ ಭಾರಿ ಜಿದ್ದಾಜಿದ್ದಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಇಲ್ಲಿ ಅಲ್ಪ ಮುನ್ನಡೆಯನ್ನ ಪಡೆದುಕೊಂಡಿದೆ ಸ್ವಲ್ಪ ಯಾಮಾರಿದ್ರು ಶಾಸಕ ಸಿಎನ್ ಬಾಲಕೃಷ್ಣ ಅವರು ಗೆಲ್ಲುವುದು ಕಷ್ಟ ಅಂತ ಹೇಳಲಾಗ್ತಾ ಇದೆ ಸೋಲು ಖಚಿತ ಆಗುತ್ತೆ ಹಾಗಾಗಿ ಎಂಎಲ್ಸಿ ಆಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯವನ್ನ ಗೋಪಾಲಸ್ವಾಮಿ ಅವರು ಮಾಡಿದ್ದಾರೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಕ್ಷೇತ್ರದಲ್ಲಿ ಗೋಪಾಲಸ್ವಾಮಿ ಅವರು ಚಾಪನ್ನ ಮೂಡಿಸಿದ್ದಾರೆ ಗೋಪಾಲಸ್ವಾಮಿ ಅವರಿಗೆ ಶ್ರವಣ ಬೆಳಗೊಳದಲ್ಲಿ ಕರೆಗಳು ಬರ್ತಾ ಇದೆ ಜೊತೆಗೆ ಕೆರೆಗಳನ್ನ ತುಂಬಿಸಿರುವಂತಹ ಕೀರ್ತಿ ಕೂಡ ಅವರ ಪಾಲಾಗಿದೆ ಗಮನಿಸಬಹುದು ಗ್ರಾಫಿಕ್ ಪ್ಲೇಟ್ ನಲ್ಲಿ ಚಿದಾನಂದ ಅವರು 6% ಎಂಎ ಗೋಪಾಲಸ್ವಾಮಿ ಅವರು 46% ಮತವನ್ನು ಪಡೆದುಕೊಂಡಿದ್ದಾರೆ ಸಿಎನ್ ಬಾಲಕೃಷ್ಣ ಅವರು 47 ಇತರರು 1% ಅಷ್ಟು ಇಲ್ಲಿ ಓಟನ್ನು ಪಡೆದುಕೊಂಡಿರೋದನ್ನ ಗಮನಿಸಬಹುದು ಶ್ರವಣ ಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನಡುವೆ ಜಿದ್ದಾಜಿದ್ದಿ ಇದೆ ನೇರವಾದಂತಹ ಫೈಟ್ ಕೊಟ್ಟಿದ್ದಾರೆ ಇಲ್ಲಿ ಹಾಗಾಗಿ ಮೇ 13ಕ್ಕೆ ರಿಸಲ್ಟ್ ಬರುತ್ತೆ ಅಲ್ಲೂ ಕೂಡ ಇದೇ ರೀತಿಯ ಒಂದು ರಿಸಲ್ಟ್ ಕಾಣುತ್ತಾ ಅನ್ನೋದನ್ನ ಗಮನಿಸೋಣ